ನಮಸ್ಕಾರ, ಇದು ವರ್ಸಿ ಯೂಟ್ಯೂಬ್ ಚಾನಲ್ ಫ್ರಮ್ LMG. ಇವತ್ತು ಒಂದು ಕನ್ನಡ ಮೂವಿ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕನ್ನಡ ಮೂವಿ ಹೆಸರು ಮುಗುಳು ನಗೆ. ಮುಗುಳು ನಗೆ ಒಂದು 3 ಪರ್ಸನ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಒಬ್ಬರು SS ಫಿಲ್ಮ್ಸ್, ಇನ್ನೊಬ್ಬರು ಗೋಲ್ಡನ್ ಗಣೇಶ್ ಆ್ಯಕ್ಟರ್, ಮತ್ತು ಡೈರೆಕ್ಟರ್ ಯೋಗರಾಜ್ ಭಟ್ ಅವರು. ಈ 3 ಜನ ಸೇರಿಸಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು ಈ ಫಿಲ್ಮಿಗೆ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದರೆ ಆ್ಯಕ್ಟರ್ ಗೋಲ್ಡನ್ ಗಣೇಶ್ ಅವರು ಮತ್ತು ಡೈರೆಕ್ಟರ್ ಯೋಗರಾಜ್ ಅವರು ಆಫ್ಟರ್ ಮುಂಗಾರು ಮಳೆ ಮತ್ತು ಗಾಳಿಪಟ ಆದಮೇಲೆ ಇವರು ಕಾಂಬಿನೇಷನ್ನಲ್ಲಿ ಒಂದು ಇದು 3ನೇ ಫಿಲ್ಮ್. 3 ಅಂದ ತಕ್ಷಣ ಒಂದು ಇದು ನೆನಪಾಯಿತು. ಮೋಸ್ಟ್ಲಿ ಈ 3 ಅಂದರೆ ಗೋಲ್ಡನ್ ಗಣೇಶ್ ಅವ್ರಿಗೂ ಯೋಗರಾಜ್ ಡೈರೆಕ್ಟರ್ ಯೋಗರಾಜ್ ಅವ್ರಿಗೂ ಒಂದು ಲಿಂಕ್ ಇದೆ ಅನಿಸ್ತದೆ. ಇದು ಯಾಕಂದರೆ ಯೋಗರಾಜ್ ಸರ್ ಅವ್ರಿಗೆ 3ನೇ ಫಿಲ್ಮ್ ಮುಂಗಾರು ಮಳೆ ಇಟ್ಸ್ ನಾಟ್ ಓನ್ಲಿ ಒಂದು ವರ್ಡಲ್ಲಿ ಇದು ಹೇಳೋಕ್ಕಾಗಲ್ಲ ಇದು ಇಟ್ಟನ್ಬಿಟ್ಟು ಇಟ್ಸ್ ಇದು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು. ಹಿಸ್ಟ್ರಿ ಅಂದರೆ ಆಲ್ಮೋಸ್ಟ್ ಮಲ್ಟಿಪ್ಲೆಕ್ಸ್ರಲ್ಲಿ 435 ಡೇಸ್ನು ಅಪ್ರಾಕ್ಸಿಮೇಟ್ ಹೇಳ್ತಾಯಿದ್ದೀನಿ. ಈ ಫಿಲಿಮ್ ಇದು ರನ್ ಆಯಿತು. ಆಲ್ಮೋಸ್ಟ್ ಇಂಡಿಯನ್ ಫಿಲಿಮ್ ಆಗಲಿ ಫಾರಿನ್ ಫಿಲಿಮ್ ಆಗಲಿ ಇದು ಇಂಡಿಯಾದಲ್ಲಿ ಈ ರೆಕಾರ್ಡ್ ಎಲ್ಲಿ ನಡೆದಿಲ್ಲ, ಇನ್ನು ಬ್ರೇಕ್ನು ಮಾಡಿಲ್ಲ. ಆ ಥರ ಒಂದು ಫಿಲಿಮ್ ಇನ್ನು ಬ್ರೇಕ್ ಮಾಡಿತ್ತು. ಕಲೆಕ್ಷನ್ ವೈಸ್ ಆಗಲಿ ಎವ್ರಿಥಿಂಗ್ ಇಟ್ಸ್ ಕ್ರಿಯೇಟೆಡ್. ಅದಾದಮೇಲೆ ಗಾಳಿಪಟ ಮಾಡಿದರು, ಸದಿ ಇಟ್ಟಾಯಿತು. ಅದಾದಮೇಲೆ ಆಲ್ಮೋಸ್ಟ್ 8 ಇಯರ್ಸ್ ಗ್ಯಾಪಲ್ಲಿ ಮುಗುಳು ನಗೆ ಈ ಫಿಲಿಮ್ ಮಾಡಿದರು. ಈ ಫಿಲಿಮ್ ಯಾಕಂದರೆ ಎವರಿ ಫಿಲಿಮ್ ಆಗಲಿ ಪ್ರಾಡಕ್ಟ್ ಆಗಲಿ ಖಂಡಿತ ನಾವು ಕಂಪೇರ್ ಮಾಡ್ತೀವಿ. ಇವಾಗ ಒಂದು ಮುಂಗಾರು ಮಳೆ ಮತ್ತು ಮುಗುಳು ನಗೆ ಏನು ಕಂಪೇರ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂದರೆ ಮುಂಗಾರು ಮಳೆಯಲ್ಲಿ ಹೇಳ್ತಿದ್ದೀನಿ ಅಂದರೆ ಬಿಗ್ಗೆಸ್ಟ್ ಸಕ್ಸಸ್ ಆಗಿರೋ ಕಾರಣ ಅಂದರೆ ಫಸ್ಟು ಹೇಳಬೇಕಂದ್ರೆ ಒಂದು ಲೊಕೇಶನ್, ಸಾಂಗ್ಸ್ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಆ್ಯಕ್ಟಿಂಗ್ ಮತ್ತು ಅವರು ಡೈಲಾಗ್ ಡೆಲಿವರಿ, ಇದು 3 ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಸೊ ಬಿಗ್ಗೆಸ್ಟ್ ಸಕ್ಸಸ್ ಆಯಿತು. ಆ 3ನು ಈ ಫಿಲಿಮಲ್ಲಿ ಇದೆಯಾ ಅಂದ್ಬಿಟ್ಟು ಸರ್ ನೋಡೋಣ. ಖಂಡಿತ ಆಗಿ ಡೈರೆಕ್ಟರ್ ಯೋಗರಾಜ್ ಭಟ್ ಆ ಮುಂಗಾರು ಮಳೆಯಿಂದ ಒಂದು ಟೆಂಪ್ಲೇಟ್ ಫಾಲೋ ಮಾಡ್ತಾ ಇದ್ದಾರೆ. ಟೆಂಪ್ಲೇಟ್ ಅಂದರೆ ಒಂದು ಫಾರ್ಮುಲಾ ಫಾಲೋ ಮಾಡ್ತಾ ಇದ್ದಾರೆ. ಆ ಫಾರ್ಮುಲಾ ಆಲ್ಮೋಸ್ಟ್ ಅವರು 3ನೇ ಫಿಲ್ಮಲ್ಲಿ ಫಾಲೋ ಮಾಡ್ತಾರೆ. ಹೇಳಿದ್ದೀನಲ್ಲ, ಗ್ರೇಟ್ ಲೊಕೇಶನ್ ಮತ್ತು ಡೈಲಾಗ್ ಮತ್ತು ಸಾಂಗ್ಸ್, ಈ 3ರಲ್ಲಿ ಅವರು ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಇದೆ. ಯೋಗರಾಜ್ ಸರ್ ಏನಂದರೆ ಇವತ್ತೊಂದು ಲೆಕ್ಕ ಇದು ಮಾಡ್ಕೊಳ್ಳಿ, ಒನ್ ಆಫ್ ದ ಬೆಸ್ಟ್ ಇಂಡಿಯನ್ ಇಯರ್ ಅಟ್ ಪ್ರೆಸೆಂಟಲ್ಲಿ ಒನ್ ಆಫ್ ದ ಬೆಸ್ಟ್ ಲವ್ ಫಿಲ್ಮ್ಸ್ ಡೈರೆಕ್ಟ್ ಮಾಡೋಕ್ಕೆ ಅವ್ರಿಗೆ 100% ಕ್ಯಾಪಬಲ್ ಇದೆ. ಯಾಕಂದರೆ ಒಂದು ಈ ಫಿಲ್ಮಲ್ಲಿ ಯಾರು ತುಂಬ ಲವ್ ಫಿಲ್ಮ್ ನೋಡ್ತಾರೋ ಇಲ್ಲ ಇಷ್ಟಪಡ್ತಾರೋ ಅಂದ್ಬಿಟ್ಟು ದಯವಿಟ್ಟು ಈ ಫಿಲ್ಮ್ನೇ ಮಿಸ್ ಮಾಡಬೇಡಿ. ನಿಮಗೆ ಲವ್ ಫಿಲ್ಮ್ ಇಷ್ಟ ಆದರೆ ಈ ಫಿಲ್ಮ್ನೇ ದಯವಿಟ್ಟು ಮಿಸ್ ಮಾಡಬೇಡಿ. ಯಾಕಂದರೆ ಈ ಫಿಲ್ಮ್ ಪೂರ್ತಿಯಾಗಿ ಆಲ್ಮೋಸ್ಟ್ 75% ಎಲ್ಲ ಸೀನ್ಸ್ನ ಎವ್ರಿ ಸೀನ್ ಲವ್ ತುಂಬಿರ್ತದೆ. ಆಲ್ಮೋಸ್ಟ್ ಅವರು ಹೆಂಗು ಯುವರಾಜ್ ಸರ್ ಇನ್ನೂ ತುಂಬ ಫಿಲ್ಮ್ ತೆಗಿಬೇಕು, ಲವ್ ಫಿಲ್ಮ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಓಕೆ ಅದಾಯಿತು. ಸೊ ಲೊಕೇಶನ್ ಖಂಡಿತವಾಗಿ ಈ ಫಿಲ್ಮ್ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗಿದೆ. ಸಾಂಗ್ಸ್ ಅದು ಆಮೇಲೆ ಹೇಳ್ತೀನಿ. ಆಮೇಲೆ ದೊಡ್ಡ ಪ್ಲಸ್ ಪಾಯಿಂಟ್ ಹೇಳಿದ್ದೀನಲ್ಲ, ಗಣೇಶ್ ಮತ್ತು ಅವರು ಡೈಲಾಗ್ ಡೆಲಿವರಿ. ಆಫ್ಟರ್ ಸಾಯಿ ಕುಮಾರ್ ಕನ್ನಡದಲ್ಲಿ ಆಫ್ಟರ್ ಸಾಯಿ ಕುಮಾರ್ ಡೈಲಾಗಿಂಗ್ ಆದರೆ ಸಾವಿರ ಮುಂದೆ ಆ್ಯಕ್ಷನ್ ಡೈಲಾಗಿಂಗ್ ಬಟ್ ರೊಮ್ಯಾಂಟಿಕ್ ಹೇಳಿದ್ದೀನಲ್ಲ, ರೊಮ್ಯಾಂಟಿಕ್ ಡೈಲಾಗಿಂಗ್ ಯಾರಾದರೆ ಡೋಂಟ್ ಕಂಪೇರ್ ವಿತ್ ಎನಿವನ್. ಗಣೇಶ್ ಅವರು ಖಂಡಿತ ಆಗಿ ಅವರು ಡೈಲಾಗ್ ಡೆಲಿವರಿ ಫೀಲಿಂಗ್ಸ್ ತಗೊಂಡು ಡೈಲಾಗ್ ಡೆಲಿವರಿ ಮಾಡ್ತಾರಲ್ಲ,
ಅದು ತುಂಬ 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 ಚೆನ್ನಾಗಿದೆ. ಈ ಫಿಲ್ಮಿಗೆ ದೊಡ್ಡ ಸಕ್ಸಸ್ ಆಗಿ ಚೆನ್ನಾಗಿ ಇದು ಹೆಲ್ಪ್ ಮಾಡಿದೆ. ಆಮೇಲೆ ಅವ್ರ ಆ್ಯಕ್ಟಿಂಗ್ ಹೇಳಬೇಕಂದ್ರೆ, ನಾವು ಸ್ಟೋರಿ ಹೇಳಕ್ಕೆ ಫಸ್ಟ್ ಇಷ್ಟ ಇಡೋಲ್ಲ, ಒಂದು ಕ್ಲೈಮ್ಯಾಕ್ಸ್ ಮುಂಚೆ ಒಂದು ಎಕ್ಸ್ಪ್ರೆಷನ್ ಬರ್ತದೆ. ಆಲ್ಮೋಸ್ಟ್ ಈ ಎಕ್ಸ್ಪ್ರೆಷನ್ ಯಾವ ಫಿಲ್ಮ್ನೂ ನೋಡಿಲ್ಲ. ಯಾಕಂದರೆ ಒಂದು ಆ್ಯಕ್ಟ್ರೆಸ್ಗೆ ಒಂದು ಆ್ಯಕ್ಟಿಂಗ್ ನಮ್ಮ ಸ್ಕಿಲ್ ಕೊಡಬೇಕಂದ್ರೆ ತುಂಬ ತುಂಬ ಡೈರೆಕ್ಟರ್ಗೆ ಸಹ ಇಂಪಾರ್ಟೆಂಟ್ ಆಗ್ತದೆ. ಆಫ್ಟರ್ ಡೈರೆಕ್ಟರ್ ಭಾಳ ಫಿಲಿಮ್ಸ್ ನೋಡಿದರೆ ಡೈರೆಕ್ಟರ್ ಭಾಳ ಯಾರನ್ಬಿಟ್ಟು ಅಟ್ಲೀಸ್ಟ್ ತಮಿಳು ಫಿಲಿಮ್ ಇಂಡಸ್ಟ್ರಿ ಇರೋವ್ರಿಗೂ ಗೊತ್ತು. ಒಂದು ಆ್ಯಕ್ಟ್ರೆಸ್ಗೆ ಏನೋ ಒಂದು ಹೊಸತನ ಖಂಡಿತ ಕೊಟ್ಟರೆ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಎಸ್ಪೆಷಲಿ ಇವ್ರಿಗೆ ಆ್ಯಸ್ ಯೂಶ್ವಲ್ ಒಂದು ಲವರ್ ಬಾಯ್ಸ್ ರೋಲು ಇದ್ರೂ ಒಂದು ಸುಮಾರು ಒಂದು ಡಿಫರೆನ್ಷಿಯೇಷನ್ ತೋರಿಸಿದ್ದಾರೆ. ಅದು ನಾನು ಹೇಳಿದರೆ ಸ್ಟೋರಿ ಸ್ಪಾಯ್ಲ್ ಆಗ್ತದೆ. ಬಿಫೋರ್ ಕ್ಲೈಮ್ಯಾಕ್ಸ್ ಮುಂಚೆ ಆ ಪರ್ಫಾರ್ಮೆನ್ಸ್ ಕಂಡಿದ್ದಾಗ ಹ್ಯಾಂಡ್ಸ್ ಆಫ್ ಇದು ಗಣೇಶ್ ಅವರೇ. ಆ ಪರ್ಫಾರ್ಮೆನ್ಸ್ ಈ ಕಾಂಟ್ ಅನ್ ಇದು ಇಮೇಜಿಬಲ್. ಆ ಪರ್ಫಾರ್ಮೆನ್ಸ್ ನೋಡಿದ ತಕ್ಷಣ ಆ ಫಿಲ್ಮ್ ಅಲ್ಲೇ ಕಟ್ ಮಾಡಿದರೆ ಇಟ್ಸ್ ಸೆಕ್ರೇಟೆಡ್ ಇಟ್ಸ್ ಅನದರ್ ಹಿಸ್ಟ್ರಿ. ಬಟ್ ಆಮೇಲೆ ನಾ ಹೇಳ್ತೀನಿ. ಆಮೇಲೆ ಆಲ್ಮೋಸ್ಟ್ ಹೇಳಿದ್ದೀನಿಲ್ಲ ಈಗ ಯೋಗರಾಜ್ ಬಾರ್ಸ್ ಯೋಗರಾಜ್ ಸರ್ ಬಟ್ ಯೋಗರಾಜ್ ಸರ್ ಅವ್ರ ಬಗ್ಗೆ ಹೇಳಕ್ಕಂದ್ರೆ ಆಲ್ಮೋಸ್ಟ್ ಆಯಿತು. ಇವಾಗ ಆಲ್ಮೋಸ್ಟ್ ಅವ್ರ ಫಿಲ್ಮಲ್ಲಿ ದನ ಕಾಯವನ ಫಿಲಮ್ ನೋಡಿಬಿಟ್ಟು ದಯವಿಟ್ಟು ಅರ್ಧ ಫಿಲ್ಮಲ್ಲಿ ಏಜ್ ಬಂದು. ಯಾಕೆ? ಬಿಕಾಸ್ ಒಂದು ಫಿಲ್ಮ್ ಅಂದರೆ ಒಂದು ಏನೋ ಒಂದು ಇಂಟೆನ್ಷನ್ ಇರಬೇಕು, ಯಾರ ಬಗ್ಗೆ ಇರಬೇಕು. ಸೊ ಆ ಫಿಲ್ಮ್ ಅರ್ಧದಲ್ಲಿ ತೆಗೆದು ಬಂದಿದ್ದೀನಿ. ಬಟ್ ಅವ್ರ ಫಿಲ್ಮ್ ಅಂದರೆ ಹೇಳಿದಿನಲ್ಲ ಒಂದು ಈ ಥರ ಒಂದು ತ್ರೀ ಇಂಪಾರ್ಟೆನ್ಸ್ ಇರ್ತದೆ. ಬಟ್ ಈ ಫಿಲ್ಮಲ್ಲಿ ಒಂದು ಅವರಿಗೆ ಒಂದು ಮೆಚುರಿಟಿ ಖಂಡಿತ, ಒಂದು ಸ್ಟೋರಿ ವೈಸ್ ಆಗಲಿ, ಒಂದು ಆ್ಯಕ್ಟಿಂಗ್ ವೈಸ್ ಆಗಲಿ, ಒಂದು ಅವರು ಆಲ್ಮೋಸ್ಟ್ ಅವರು 100% ಈ ಫಿಲ್ಮ್ಗೆ ಹಾಕಿದ್ದಾರೆ. ಅವರು 100% ಹಾಕಿರೋದಕ್ಕೆ ಈ ಫಿಲ್ಮ್ ಒಂದು ಬಿಗ್ಗೆಸ್ಟ್ ಸಕ್ಸಸ್ ಆಗಿದೆ ಈ ಸೇವರಕ್ಕೆ. ಯಾಕಂದರೆ ಒಂದು ಸ್ಟೋರಿಯಲ್ಲಿ ಚೆನ್ನಾಗಿ ಸ್ಟಾರ್ಟಿಂಗ್ ತೊಗೊಂಡು ಅಪ್ ಟು ಕ್ಲೈಮ್ಯಾಕ್ಸ್ ತಗೊಂಡು ಒಂದು ಫಿಲ್ಮ್ ಕಂಪ್ಲೀಟ್ನೆಸ್ ಇದ್ದಿರಬೇಕು. ಆವಾಗ ಇಟ್ಸ್ ಟಚ್ ಟು ಸಾರ್ಟ್ ಅದು ಆಡಿಯನ್ಸ್ ಆರ್ಟ್ನ ಖಂಡಿತ ಟಚ್ ಆಗ್ತದೆ ಈ ಫಿಲ್ಮಲ್ಲಿ. ಈ ಫಿಲ್ಮ್ ಯಾಕಂದರೆ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಹೇಳಬೇಕಂದ್ರೆ, ಈ ಫಿಲ್ಮಲ್ಲಿ ಒಂದು ಅಪ್ ಟು ಇದು ಮುಂಗಾಲ ಮಳೆ ಪಾರ್ಟ್ ಟು ತಗೊಳ್ಳೋಕ್ಕೆ 100% ಚಾನ್ಸ್ ಇತ್ತು. ಯಾಕಂದರೆ ಅದು ಹೇಳಿಲ್ಲ ಬಿಫೋರ್ ಕ್ಲೈಮ್ಯಾಕ್ಸಲ್ಲಿ ಕಟ್ ಮಾಡಿದರೆ ಖಂಡಿತ ಆಗಿ ಮುಂಗಾರು ಮಳೆ ಸೇಮ್ ಮುಂಗಾರು ಮಳೆ ಕ್ಲೈಮ್ಯಾಕ್ಸ್ ಆಗಿರ್ಬೋದು. ಬಟ್ ಅವರು ಆ ಥರನ ಖಂಡಿತ ಆಗಿ ಮಾಡಿಲ್ಲ. ಒಂದು ಏನು ಆ್ಯಸ್ ಯೂಶ್ವಲ್ ಒಂದು ಕ್ಲೈಮ್ಯಾಕ್ಸ್ ಮಾಡಿದರು ಈ ಫಿಲ್ಮ್. ಅದು ಇನ್ನೊಂದು ಟೈಪ್ ಆಫ್ ಪ್ಲಸ್ ಪಾಯಿಂಟ್ ಆಯಿತು. ಮನೆ ದಯವಿಟ್ಟು ಹೇಳ್ತೀನಿ ಸರ್, ಯಾಕಂದರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಇವಿನ ಕನ್ನಡ ಇಂಡಸ್ಟ್ರಿಲಿ ಆಲ್ಮೋಸ್ಟ್ ಫಿಲಿಮ್ ಬಗ್ಗೆ ಇವಾಗ ಯಾರು ಹೇಳಿದ್ರು ಹೆಸರು ಇದು ಗೊತ್ತಾಗಲ್ಲ. ಬಟ್ ಯೋಗರಾಜ್ ಅನ್ನೋ ಇದು ಹೆಸರು ಆಲ್ಮೋಸ್ಟ್ ನೀವು ಇನ್ನು ಕ್ರಿಯೇಟ್ ಮಾಡಿದ್ದೀರಾ ದಯವಿಟ್ಟು. ಯಾಕಂದರೆ ಈ ಫಿಲಿಮಲ್ಲಿ ಒಂದು ಕಂಪ್ಲೀಟ್ನೆಸ್ ಸ್ಟೋರಿ ವೈಸ್ ಆಗಲಿ, ಆ್ಯಕ್ಟಿಂಗ್ ವೈಸ್ ಆಗಲಿ, ಸಾಂಗ್ ವೈಸ್ ಆಗಲಿ ಒಂದು ಕಂಪ್ಲೀಟ್ನೆಸ್ ಇದೆ. ಈ ಕಂಪ್ಲೀಟ್ನೆಸ್ ಇನ್ನೂ ತುಂಬ ನೀವು ಲವ್ ಫಿಲಿಮ್ ಮಾಡಬೇಕು ಅಂದ್ಬಿಟ್ಟು ನಂತರ ಆಡಿಯನ್ಸ್ ಇಷ್ಟಪಡ್ತಾ ಇದ್ವಿ. ಓಕೆ, ದಯವಿಟ್ಟು ಈ ಫಿಲಿಮ್ನೇ ಮಿಸ್ ಮಾಡಬೇಡಿ. ಯಾಕಂದರೆ ನಾನು ನೆಗೆಟಿವ್ ವಿಷಯ ಮಾತಾಡೋಕ್ಕೆ ಇಷ್ಟಪಡಲ್ಲ ಖಂಡಿತ. ಯಾಕಂದರೆ ಪ್ಲಸ್ ಮೈನಸ್ ಎವ್ರಿಥಿಂಗ್ ಇದೆ. ಬಟ್ ನಾವು ಸ್ವಲ್ಪ ಪಾಸಿಟಿವ್ ವಿಷಯ ಮಾತಾಡೋಣ. ಓಕೆ, ಡೋಂಟ್ ಮಿಸ್. ನೀವು ಖಂಡಿತ ಆಗಿ ಲವ್ ಫಿಲಿಮ್ ನೋಡೋಕ್ಕೆ ಇಷ್ಟಪಡೋದಂದರೆ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಖಂಡಿತ ನೋಡಿ ಯೋಗರಾಜ್ ಭಟ್. ವಿ ಆರ್ ಎಕ್ಸ್ಪೆಕ್ಟೇಷನ್ ಒನ್ ಮೋರ್ ಗುಡ್ ಫಿಲಿಮ್ಸ್, ಗುಡ್ ಲವ್ ಫಿಲಿಮ್ಸ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ವಿ. ಬಟ್ ಮ್ಯೂಸಿಕ್ ಡೈರೆಕ್ಟರ್ಗಳಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಕಂಪೇರ್ ಟು ಮುಂಗಾರು ಮಳೆ, ಸಾರಿ ಟು ಸೇ, ಬೇರೆ ಮುಂಗಾರು ಮಳೆ ಫಿಲಿಮ್ ಸ್ಟಿಲ್ ನಾವು ಸಾಂಗ್ ಕೇಳ್ತಾ ಇದ್ವಿ. ಬಟ್ ಈ ಫಿಲಿಮ್ ಕೇಳುವಾಗ ಯು ವಿಲ್ ನಾಟ್ ಗೆಟ್ ಬೋರ್. ಬಟ್ ಫಿಲಿಮ್ ಬಿಟ್ಟು ಆಚೆ ಬರುವಾಗ ಜಸ್ಟ್ ಒನ್ ಆರ್ ಟೂ ಸಾಂಗ್ಸ್ ಫಸ್ಟ್ ಲೈನ್ ಮಾತ್ರ ಇದು ನೆನಪಿದೆ, ಆದಮೇಲೆ ವಿ ನಾಟ್ ಸೋಲ್ ಟಚ್ ಆಗಿಲ್ಲ ಈ ಮ್ಯೂಸಿಕ್. ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಬೇರೇನು ಸಾರಿ ಸೇಬಿಟ್ಟು ಗಣೇಶ್ ಅವರು. ಗಣೇಶ್ ಅವ್ರು ಹೇಳಿದಿನಲ್ಲ ಡೈಲಾಗ್ ರೊಮ್ಯಾಂಟಿಕ್ ಡೈಲಾಗ್ ಕಿಂಗ್, ಮತ್ತು
ಪರ್ಫಾರ್ಮೆನ್ಸ್ ಆ ಕ್ಲೈಮ್ಯಾಕ್ಸ್ ಏನಿಲ್ಲ, ಪರ್ಫಾರ್ಮೆನ್ಸ್ ಇನ್ನೂ ಸ್ವಲ್ಪ ನೆನಪಿಲ್ಲ ಇದೆ. ಸೊ ಕನ್ನಡ ಮೂವೀಸ್ ಯಾರು ಸಹ ನೋಡ್ತಾರೋ ದಯಬಿಟ್ಟು ಫಿಲ್ಮ್ನ ಮಿಸ್ ಮಾಡಬೇಡಿ. ಆಫ್ಟರ್ ಬಾಹುಬಲಿ ಆದಮೇಲೆ ನನ್ನ ಫ್ಯಾಮಿಲಿ ಆಡಿಯನ್ಸ್ ಈ ಫಿಲ್ಮಿಗೆ ನಾನು ನೋಡಿದ್ದೀನಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಗಂಟ ಬರ್ತಾರೆ. ಬಟ್ ಇನ್ನೊಂದು ನನ್ನ ರಿಕ್ವೆಸ್ಟ್ ಡೈರೆಕ್ಟರ್ ಸರ್ಕಿನ ಅಂದರೆ, ನಾವು ಫಿಲ್ಮ್ ತಗೊಳ್ತೀವಿ ಇದು ಇರೋಕ್ಕೋಸ್ಕರ ತಗೊಳ್ತೀವಿ, ಬಟ್ ಇಲ್ಲಿ ಚಿಕ್ಕ ಮಕ್ಕಳಂದು ದೊಡ್ಡವ್ರ ಥರ ಈ ಬರ್ತಾ ಇದ್ದಾರೆ. ಸ್ಟೋರಿಯಲ್ಲಿ ಆಲ್ಮೋಸ್ಟ್ ಇಂಪಾರ್ಟೆನ್ಸ್ ಟು ಎಲ್ಲ ಕ್ಯಾರೆಕ್ಟರ್ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟರೆ ಯಾಕಂದರೆ ಎವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು. ಯಾಕಂದರೆ ಒಂದು ಫಿಲ್ಮ್ ಅಂದರೆ 5-6 ಸಾಂಗ್ಸ್ ಅನ್ನೆಸಸರಿ ಬೇಕಾಗಿಲ್ಲ, ಅಟ್ಲೀಸ್ಟ್ ಒಂದು ಸಾಂಗ್ ಒಂದು 2 ಸಾಂಗ್ ಕಟ್ ಮಾಡಿಬಿಟ್ಟು ಚಿಕ್ಕ ಮಕ್ಕಳು, ಯಾಕಂದರೆ ಚಿಕ್ಕ ಮಕ್ಕಳು ಫಿಲ್ಮ್ ನೋಡೋಕ್ಕೆ ಬರ್ತಾರೆ, ಅವ್ರಿಗೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಕ್ಯಾರೆಕ್ಟರ್ ಆರ್ಟಿಸ್ಟ್ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಸ್ಟೋರಿಯಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಖಂಡಿತ ಫಿಲ್ಮ್ ಯಾವಾಗಲೂ ಸಾಯಲ್ಲ, ಆಡಿಯನ್ಸ್ ಖಂಡಿತ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಆಲ್ಮೋಸ್ಟ್ ಇವಾಗಲೇ ಗೊತ್ತಿದೆ ಬಿಗ್ಗೆಸ್ಟ್ ಸಕ್ಸಸ್ ಆಗಿದೆ ಆಲ್ಮೋಸ್ಟ್ ಟು ಎವ್ರಿ ಒನ್, ಮೇನ್ ಆಗಿ ಆಕ್ಟ್ರೆಸ್ ಆಗಲಿ, ನಿಖಿತಾ ಮೇಡಮ್ಗಾಗಲಿ, ಇದು ಆಶಿಕಾ, ಇದು ರಂಗನಾಥ್ಗಾಗಲಿ, ಇದು ಅಮಲ್ಯ ಮೇಡಮ್ಗಾಗಲಿ, ಅವರು ಇನ್ನೊಬ್ಬರು ಇದು ಅವರವರು ಅವ್ರಿಗಾಗಲಿ, ಅವರು ಕೆಲಸನ ಪರ್ಫೆಕ್ಟ್ ಮಾಡಿದ್ದಾರೆ ಒಂದು ಹೊಸತನ. ಯಾಕಂದರೆ ಮೆಚುರಿಟಿ ಆ್ಯಕ್ಟರ್ ಎವ್ರಿ ಒನ್ ಸೆಲೆಕ್ಟ್ ಮಾಡಿದ್ದಾರೆ, ಮೆಚುರಿಟಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಸ್ಪೆಷಲಿ ಒಂದು ಕ್ಯಾರೆಕ್ಟರ್ ಡೈಲಾಗ್ ಇಟ್ಕೊಂಡು ಒಂದು ಕಾಮಿಡಿ ಮಾಡಿದಿರಲ್ಲ, ಖಂಡಿತ ಅವರು ಒಂದು ಸ್ಪೆಷಲ್ ಸೆಲ್ಫ್ ಎಫ್ಲ. ಯಾಕಂದರೆ ನೀವು ಫಿಲ್ಮಲ್ಲಿ ಈ ಥರ ಹೊಸತನ ಡೈಲಾಗ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದೀರಾ ಸರ್, ಕೀಪ್ ಇಟ್ ಅಪ್. ಆಮೇಲೆ ಹೇಳಿದ್ದೀನಲ್ಲ ಸ್ವಲ್ಪ ಲಾಜಿಕ್ ವೈಸಲ್ಲೇ ಸ್ವಲ್ಪ ಇನ್ನೂ ಸ್ವಲ್ಪ ಮಾಡಿದ್ರೆ, ಯಾಕಂದರೆ ಇವಾಗ ಯಾಕಂದರೆ ಇವಾಗ ಇದು ಉಪೇಂದ್ರ ಹೇಳತ್ರ ಫಿಲ್ಮ್ ನೋಡೋರಲ್ಲ ಇವಾಗ ದಡ್ಡರಿಲ್ಲ, ಯಾಕಂದರೆ ಕ್ವಶನ್ ಕೇಳೋಕ್ಕೆ ಈ ಫಿಲ್ಮಲ್ಲಿ ತುಂಬ ಚಾನ್ಸ್ ಇದೆ. ಸಿಂಪಲ್ ಒಂದು ಕ್ವಶನ್ ಹೇಳ್ಬೇಕಂದ್ರೆ, ಫಸ್ಟ್ ಹೇಳ್ತೀನಿ, ನಾನು ಡೈರೆಕ್ಟರ್ ಒಂದು ಗಣೇಶ್ ಅವ್ರ ಕಾಲೇಜಿನ ಸ್ಟೂಡೆಂಟ್ಸ್ ಬರ್ತಾರೆ, ಆಲ್ಮೋಸ್ಟ್ ಇದು ಎಕ್ಸ್ ಸ್ಟೂಡೆಂಟ್ ಬರ್ತಾರೆ, ಎಕ್ಸ್ ಸ್ಟೂಡೆಂಟ್ಸ್ಗೆ ಮತ್ತು ಆ ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ನೋಡಿದ್ರೆ ಒಂದು 10 ಇಯರ್ಸ್ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀರಾ. ಆಮೇಲೆ ಫಿಲ್ಮ್ ರನ್ ಆಗ್ತಾ ನೋಡಿದ್ರೆ, ಆಮೇಲೆ ನೋಡಿದ್ರೆ ಒಂದು ಕ್ಲೈಮ್ಯಾಕ್ಸ್ ನೋಡಿದ್ರೆ, ಆಮೇಲೆ ಆ್ಯಕ್ಟ್ರೆಸ್ ನೋಡಿದ್ರೆ 15 ಇಯರ್ಸ್ ಡಿಫ್ರೆನ್ಸ್ ಆಗಿಬಿಡ್ತದೆ. ಆ ಸ್ಪರ್ಧೆ ಲಾಜಿಕಲ್ ಆಗಿ ಕನ್ಸೀವ್ ಮಾಡಿದ್ದಾರೆ, ಬಟ್ ಈ ಲಾಜಿಕ್ ಎಲ್ಲ ಫರ್ಗಟ್ ಮಾಡಿಬಿಟ್ಟು ಒಂದು ಫಿಲ್ಮ್ ಆಗಿ ನೀವು ನೋಡಿದರೆ ಒನ್ ಆಫ್ ದ ಬೆಸ್ಟ್ ಲವ್ ಸ್ಟೋರಿ ಇನ್ ಕನ್ನಡ ಮೂವಿ, ನಾಟ್ ಓನ್ಲಿ ಕನ್ನಡ ಮೂವಿ, ಇಟ್ಸ್ ಫಿಲಮ್, ಇದು ಇಂಡಿಯನ್ ಮೂವಿ. ಕೈಂಡ್ಲಿ ಸಪೋರ್ಟ್ ಒಂದು, ಇದು ಆಫ್ಟರ್ ಮುಂಗಾರು ಮಳೆ ಆಲ್ಮೋಸ್ಟ್ ಬಿಗ್ಗೆಸ್ಟ್ ಸಕ್ಸಸ್ ಆಗಿದೆ, ಇನ್ನೂ ಸ್ವಲ್ಪ ಬಿಗ್ಗೆಸ್ಟ್ ಸಕ್ಸಸ್ ಆಗಲಿ. ಆಲ್ ದಿ ಬೆಸ್ಟ್ ಟು ದಿಸ್ ಟೀಮ್. ಖಂಡಿತ ಯೋಗರಾಜ್ ಭಟ್ ಸರ್ ಇನ್ನೂ ಸ್ವಲ್ಪ ಕಾನ್ಸಂಟ್ರೇಷನ್ ಚೆನ್ನಾಗಿ, ಯಾಕಂದರೆ ನಿಮ್ಮ ಫ್ರೇಮಲ್ಲಿ ಲವ್ ತುಂಬ ತುಂಬ ಇದೆ ಸರ್, ಬಟ್ ಸ್ಟಿಲ್ ಯಾಕಂದರೆ ನಿಮ್ಮ ಆಲ್ಮೋಸ್ಟ್ ಈ ಫಿಲ್ಮ್ ನೋಡಿದ್ರೆ ನಿಮ್ಮ ಜಾಲೆ ಫಿಲ್ಮ್ ಸೀನ್ಸ್ ಎಲ್ಲ ಸ್ವಲ್ಪ ಅಲ್ಲಿ ಇದ್ದಿದ್ರೋ ದಿ ಸ್ಟೋರಿ ವೈಸ್ ಸ್ಕ್ರೀನ್ ಪ್ಲೇ ವೈಸ್ ಆಗಲಿ ಕಂಬೈನ್ ಮಾಡಿ ಕೊಟ್ಟಿದ್ದೀರ ಫಸ್ಟ್. ಬಟ್ ಸಲ ಒಬ್ಬರೊಬ್ಬರು ಮಲ್ಟಿಪಲಿ ಆಡಿಯನ್ಸ್ ಏನಂದರೆ ಆಟೋಗ್ರಾಫ್ ಥರ ಇದನ್ನು ಹೇಳ್ತಾ ಇದ್ರು, ಖಂಡಿತ ಯಾಕಂದರೆ ಇವಾಗ ಪ್ರತಿಯೊಂದು ಸ್ಟೋರಿನು ತಗೊಂಡ್ರೆ ಆಟೋಗ್ರಾಫ್ ಸ್ಟೋರಿ ಇದೆ, ಲವ್ ಸ್ಟೋರಿ ತಾನೇ ಹೇಳಿದ್ರೆ, ಬಟ್ ಇದರಲ್ಲಿ ಸ್ಕ್ರೀನ್ ಪ್ಲೇಯಲ್ಲಿ ಚೆನ್ನಾಗಿ ಪ್ಲೇ ಮಾಡಿದ್ರ. ಕೀಪ್ ಇಟ್ ಆಲ್ ಯೋಗರಾಜ್ ಭಟ್ ಸರ್ ಅವರು ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಇನ್ ಇಂಡಿಯನ್ ಫಿಲ್ಮ್, ಎಸ್ಪೆಷಲಿ ಲವ್ ಫಿಲ್ಮ್ ಮೇಕಿಂಗಲ್ಲಿ ಖಂಡಿತ ಚೆನ್ನಾಗಿ ಮಾಡಿದ್ದಾರೆ. ಟೈಮ್ ತಗೊಂಡು ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕಂತ ಕೇಳ್ಕೊಳ್ತೀನಿ. ಗಣೇಶ್ ಅವರು ಇವ್ರ ಕೀಪ್ ಇಟ್ ಅವ್. ಮತ್ತು ಇದು ಇನ್ನೊಂದು ಮೂವಿ ಬಗ್ಗೆ ನ್ಯೂಸ್ ಮೀಟ್ ಮಾಡ್ತೀನಿ. ಬಾಯ್ ಟು ಎವ್ರಿ ಒನ್.